ನಮಸ್ಕಾರ ಗೆಳೆಯರೇ, ಮತ್ತೊಂದು ಇನ್ಪುಟ್ ಔಟ್ಪುಟ್ ಸೆಟ್ನೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ಈ ಇನ್ಪುಟ್ ಔಟ್ಪುಟ್ ಯಾವ ರೀತಿಯಾಗಿ ಬೇರೆಯಾಗಿದೆ, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಈಗಾಗಲೇ ಎರಡು ರೀತಿಯ ಇನ್ಪುಟ್ ಔಟ್ಪುಟ್ ಪ್ರಶ್ನೆಗಳನ್ನ ನೋಡಿದ್ದೀವಿ. ಇದು ಮೂರನೇ ರೀತಿಯ ಇನ್ಪುಟ್ ಔಟ್ಪುಟ್ ಪ್ರಶ್ನೆ, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವೀಗ ಕಲಿಯಲಿದ್ದೇವೆ. ಸೊ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, ಇನ್ಸ್ಟ್ರಕ್ಷನ್ ಸೇಮ್ ಆಗಿರುತ್ತೆ. 1920 ರಿಂದ 1925ರವರೆಗೆ ಇರುವಂಥ ಪ್ರಶ್ನೆಗಳು ಇವು. ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡಿರುವಂಥದ್ದು, ಸೊ ಹಾಗೆ ನಂಬರ್ಗಳನ್ನು ಉಳಿಸ್ಕೊಂಡಿದ್ದೀನಿ. ಸೊ ಈಗ ನೋಡೋಣಂತೆ ಏನಾಗ್ತಾ ಇದೆ ಅನ್ನೋದನ್ನು ಈ ಇಲ್ಲಸ್ಟ್ರೇಷನ್ ಮೂಲಕ ನಾವಿದನ್ನು ನೋಡೋಣ. ಸೊ ಏನಾಗಿದೆ ಇಲ್ಲಿ, ಇನ್ಪುಟ್ 39, 121 ಎಲ್ಲ ನಂಬರ್ಗಳಿದ್ದಾವೆ. ಸೊ ಎಲ್ಲ ನಂಬರ್ಗಳಿದ್ದಾವೆ, ನಾನೇನು ನೋಡಬೇಕು, ಕೊನೆಯ ಸ್ಟೆಪ್ ಅನ್ನು ನೋಡಬೇಕು. ಸೊ ಕೊನೆಯ ಸ್ಟೆಪ್ ಅನ್ನು ನೋಡ್ತಾ ಇದ್ದೀನಿ. ಔಟ್ಪುಟ್ ಏನಾಗಿದೆ, ಔಟ್ಪುಟ್ನಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಔಟ್ಪುಟ್ ಏನಿದೆ ನೋಡಿ, ಇಲ್ಲಿ ಏನಾಗಿದೆ, ಅಲ್ಫಾಬೆಟಿಕ್ ಸಾರಿ ಅಸೆಂಡಿಂಗ್ ಆರ್ಡರ್ನಲ್ಲಿ ನಂಬರ್ಗಳು ಅರಿಂದ ಇದೆ. ಇಲ್ಲಿ ಕೇವಲ ನಂಬರ್ಗಳಿರೋದ್ರಿಂದ ಅಸೆಂಡಿಂಗ್ ಅಂತ ಮಾತ್ರ ನಾನು ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾಕಂದ್ರೆ ವರ್ಡ್ಗಳು ಇಲ್ಲ. ಸೊ ಅಸೆಂಡಿಂಗ್ ಆರ್ಡರ್ನಲ್ಲಿ ಇದ್ದಾವೆ. ಹೇಗೆ ಅರೇಂಜ್ ಆಗ್ತಾ ಇದ್ದಾವೆ ಸ್ಟೆಪ್ ವೈಸ್ ಅನ್ನೋದನ್ನು ಕೂಡ ನೋಡೋಣ. ಸ್ಟೆಪ್ ವೈಸ್ ಯಾವ ರೀತಿಯಾಗಿ ಅರೇಂಜ್ ಆಗ್ತಾ ಇದೆ ನೋಡಿ ಗೆಳೆಯರು. ಇಲ್ಲಿ ನೀವು ನೋಡಿ, ಒಂದು ನಿಮಿಷದವರೆಗೂ ಬೇಕಂದ್ರೆ ಪಾಸ್ ಮಾಡಿ ನೀವಾಗೆ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ನಾನು ಹೇಳೋದನ್ನ ಕೇಳಿದ್ರೆ ಬಹಳ ಅನುಕೂಲ ಆಗುತ್ತೆ, ನಿಮಗೂ ಕೂಡ ನಿಮ್ಮ ಜ್ಞಾನವನ್ನು ಉಪಯೋಗಿಸಿದ ಹಾಗೆ ಆಗುತ್ತೆ. ಸೊ ನೀವು ಒಂದು ನಿಮಿಷ ಪಾಸ್ ಮಾಡಿ ಮತ್ತೆ ಬಂದಿದ್ದೀರಿ ಅಂತ ಅನ್ಕೋತೀನಿ. ಸೊ ಏನಾಗಿದೆ ನೋಡಿ, ಒಂದನೇ ಸ್ಟೆಪ್ನಲ್ಲಿ ಏನು ಚೇಂಜ್ ಅನ್ನೋದನ್ನು ನೋಡೋಣ. ಸೊ 14 13, ಸೊ 39ಗಿಂತ ಮೊದಲು 14 ಬಂದುಬಿಟ್ಟಿದೆ ಇಲ್ಲಿ. ಓಕೆ, ಆಮೇಲೆ 39, 121, 48, 18, 76, 112, 45, 63, 96 ಹೇಗಿದೆಯೋ ಹಾಗೆ ಇದೆ. ಸೊ ಉಳಿದೆಲ್ಲ ಹೀಗೆ ಲೆಫ್ಟ್ ಇಂದ ರೈಟ್ ಕಡೆಗೆ ಪುಷ್ ಆಗಿದೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ನೋಡೋಣ, 14, 39, 48. ಸೊ ಇಲ್ಲಿ ಚೇಂಜ್ ಆಗಿದೆ. ಏನು ಚೇಂಜ್ ಆಗಿದೆ, 14, 39 ಸೇಮ್ ಇದೆ, ಇಲ್ಲಿ 121 ಇಲ್ಲಿ ಎಲ್ಲೋ ಹೋಗಿದೆ. 121 ಯಾವ ಕಡೆ ಹೋಗಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೆಳೆಯರೆ, ಎಲ್ಲಿ ಹೋಗಿದೆ, ಕೊನೆಯಲ್ಲಿ ಹೋಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಯ್ತು, ಮೊದಲನೇ ಸ್ಟೆಪ್ನಲ್ಲಿ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ, ಸ್ಮಾಲೆಸ್ಟ್ ನಂಬರ್ ಲೆಫ್ಟಿಗೆ ಅರೇಂಜ್ ಆಗಿದೆ. ಒಂದೇ ಸ್ಟೆಪ್ನಲ್ಲಿ ಸ್ಟೆಪ್ ನಂಬರ್ 1. ಆಮೇಲೆ ಸ್ಟೆಪ್ ನಂಬರ್ 2ನಲ್ಲಿ ಏನಾಗಿದೆ, ಲಾರ್ಜೆಸ್ಟ್ ನಂಬರ್ ನೋಡಿ, ಲಾರ್ಜೆಸ್ಟ್ ನಂಬರ್ ಈ ಪೂರ್ತಿ ಇದರಲ್ಲೆಲ್ಲ ಎಲ್ಲಕ್ಕಿಂತ ದೊಡ್ಡ ನಂಬರ್ ಯಾವುದು, 121. ಇದೇನಾಯ್ತು, ಲಾರ್ಜೆಸ್ಟ್ ನಂಬರ್ ಹ್ಯಾಸ್ ಗಾನ್ ಟು ರೈಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಏನಾಗಿದೆ, ಲಾರ್ಜೆಸ್ಟ್ ನಂಬರ್. ಥರ್ಡ್ ನಲ್ಲಿ ಏನಾಗ್ಬೇಕು ನಮಗೆ ಲಾಜಿಕಲಿ ಅಂತಂದ್ರೆ, ಮತ್ತೆ ಸೆಕೆಂಡ್ ಸ್ಮಾಲೆಸ್ಟ್ ಲೆಫ್ಟ್ ಗೆ ಬರಬೇಕು. ಸೊ ಸೆಕೆಂಡ್ ಸ್ಮಾಲೆಸ್ಟ್ ಲೆಫ್ಟ್ ಗೆ ಬಂದಿದೆ ನೋಡಿ, ಥರ್ಡ್ ಸ್ಟೆಪ್ ಅಲ್ಲಿ. ಸೊ ಥರ್ಡ್ ಸ್ಟೆಪ್ ಅಲ್ಲಿ 14 ಆದ್ಮೇಲೆ 18 ಬಂದಿದೆ, ಆಮೇಲೆ 39, 48, 76 ಉಳಿದೆಲ್ಲ ಹಾಗೆ ಸೇಮ್ ಉಳ್ಕೊಂಡಿದೆ. ಇಲ್ಲೇನಾಯ್ತು, ಸೆಕೆಂಡ್ ಮತ್ತೆ ಇದು ಯಾವ ಕಡೆಗೆ ಬರ್ತೈತೆ, ರೈಟ್ ಗೆ ಬರ್ತೈತೆ. ಈ ಹಿಂದೆ ನೋಡಿದ್ದು ಏನಾಗುತ್ತೆ, ಹಿಂಗೆ ಪುಷ್ ಮಾಡ್ತೈತೆ, ಈಗ ಪುಷ್ ಮಾಡ್ತಾ ಇಲ್ಲ, ಎಲ್ಲಿರುತ್ತೆ ಅಲ್ಲಿರುತ್ತೆ. ಒಂದ್ಸರ್ತಿ ಅರೇಂಜ್ಮೆಂಟ್ ಆದ್ರೆ ಹಾಗಿದ್ರೆ ಇಲ್ಲಿ ಆಟೋಮೆಟಿಕ್ ಅರೇಂಜ್ಮೆಂಟ್ ಆಗುವ ಚಾನ್ಸ್ ಇದೆ. ಈ ರೀತಿ ಆಗುತ್ತಾ ಇದ್ರೆ ಇಲ್ಲಿ ಆಟೋಮೆಟಿಕ್ ಚಾನ್ಸ್ ಏನೋ ಅರೇಂಜ್ಮೆಂಟ್ ಆಗುವ ಚಾನ್ಸ್ ಇದೆ. ಸೊ ಸ್ಟೆಪ್ಗಳನ್ನು ನಾವು ನೋಡ್ಬೇಕು. ಅಲ್ಲಿ ನಾವು ಸ್ಟೆಪ್ ಮುಂದಿನ ಸ್ಟೆಪ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿಲ್ಲ. ಎರಡನೇದ್ರಲ್ಲಿ ಮೊದಲನೇದ್ರಲ್ಲಿ ಮಾಡಿದ್ವಿ. ಮೊದಲನೇದು ನೀವು ವಿಡಿಯೋ ನೋಡಿದ್ರೆ ಅದರಲ್ಲಿ ಏನ್ ಮಾಡಿದ್ವಿ ನಾವು, ಹಿಂದ್ಗಡೆ ಇರುವಂತದ್ದು ಅರೇಂಜ್ಮೆಂಟ್ ಆಗಿದ್ರೆ ಅಂತ ಎಲ್ಲ ನೋಡ್ತಾ ಇದ್ವಿ ಲೆಫ್ಟ್ ಸೈಡ್ಗೆ. ಸೊ ಇಲ್ಲೇ ನೋಡ್ಬೇಕು, ಲೆಫ್ಟ್ ಅರೇಂಜ್ಮೆಂಟ್ ಆಗ್ಬೇಕಾದ್ರೆ ಲೆಫ್ಟ್ ಸೈಡ್ ನೋಡ್ಬೇಕು, ರೈಟ್ ಅರೇಂಜ್ಮೆಂಟ್ ಆಗ್ಬೇಕಾದ್ರೆ ರೈಟ್ ಸೈಡ್ ನೋಡ್ಬೇಕು. ಸೊ ಹಾಗಾಗಿ ಥರ್ಡ್ ಸ್ಟೆಪ್ ನಲ್ಲಿ ಏನಾಗಿದೆ, ನಾವು ಅಂದ್ಕೊಂಡ ಹಾಗೆ ಸೆಕೆಂಡ್ ಸ್ಮಾಲೆಸ್ಟ್ ಲೆಫ್ಟ್ ಗೆ ಬಂದು ಅರೇಂಜ್ ಆಗಿದೆ, ಬಟ್ ಮುಂದ್ಗಡೆ ಅರೇಂಜ್ ಆಗಿದೆ. ಸೊ ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾಲ್ಕನೇ ಸ್ಟೆಪ್ ನಲ್ಲಿ ಏನಾಗ್ಬೇಕು, ಸೆಕೆಂಡ್ ಲಾರ್ಜೆಸ್ಟ್ ಬಂದಿದೆ ಅಂತ ನೋಡೋಣ. ಸೊ ಸೆಕೆಂಡ್ ಲಾರ್ಜೆಸ್ಟ್ 112 ಬರಬೇಕು, ಬಂದಿದೆ. ಉಳಿದೆಲ್ಲ ಇಲ್ಲೇ ಅರೇಂಜ್ಮೆಂಟ್ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಆಟೋಮೆಟಿಕ್ ಅರೇಂಜ್ಮೆಂಟ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಆಗಿದೆ ಅಂತ ನೋಡೋಣ. ಇಲ್ಲಿ 14 ಆದ್ಮೇಲೆ 18, ಆಮೇಲೆ 39 ನೋಡಿ, 39 ಆಟೋಮೆಟಿಕಲ್ ಅರೇಂಜ್ ಆಗಿದೆ, ಯಾಕಂದ್ರೆ 18 ಆದ್ಮೇಲೆ 39 ಬರಬೇಕು. ಸೊ ಅದನ್ನ ಅರೇಂಜ್ ಮಾಡಿದ್ರೆ ಮುಂದೆ ನೋಡಿ, ಇಲ್ಲಿ ಇದು ಏನು ಚೇಂಜ್ ಆಗಿಲ್ಲ, ಇದು ಹಾಗೆ ಉಳ್ಕೊಂಡಿದೆ. ಇಲ್ಲಿ ಆಟೋಮೆಟಿಕ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಗೆ ಹೋಗಲಿಲ್ಲ ಇದನ್ನ ಅರೇಂಜ್ ಮಾಡಕ್ಕೆ. ಇಲ್ಲಿ 45 ಬಂದಿದೆ, ಆಮೇಲೆ ಉಳಿದೆಲ್ಲ ಸೇಮ್ ಇದೆ ನೋಡಿ, 48, 76, 63, 96 ಉಳಿದೆಲ್ಲ ಸೇಮ್ ಇದೆ. ಆಮೇಲೆ ಏನ್ ಅರೇಂಜ್ಮೆಂಟ್ ಆಯ್ತು, ಆರನೇ ಸ್ಟೆಪ್ ನಲ್ಲಿ ಈ ಕಡೆಗೆ ಅರೇಂಜ್ಮೆಂಟ್ ಆಗ್ಬೇಕು. ಯಾವ್ದ ಅರೇಂಜ್ಮೆಂಟ್ ಆಗ್ಬೇಕಾಗಿತ್ತು, 96 ಅರೇಂಜ್ಮೆಂಟ್ ಆಗ್ಬೇಕಾಗಿತ್ತು, ಬಟ್ ಆ 96 ಆಟೋಮೆಟಿಕಲಿ ಅರೇಂಜ್ ಆಗಿದೆ. ಸೊ ದಿಸ್ ಈಸ್ ಅರೇಂಜ್ ಆಟೋಮೆಟಿಕಲಿ. ಅದಕ್ಕೆ ಏನಾಯ್ತು, 76 ಈ ಕಡೆಗೆ ಒಂದು, 76 ಈ ಕಡೆಗೆ ಒಂದು, 63 ತಾನಾಗಿ ಆಟೋಮೆಟಿಕಲಿ ಹೀಗೆ ಅರೇಂಜ್ ಆಗಿರೋದ್ರಿಂದ ಎಲ್ಲ ಪೂರ್ತಿ ಅರೇಂಜ್ ಆಯ್ತು. ಸೊ ನಾವಿಲ್ಲೇನ್ ಮಾಡ್ಬೇಕಾಗತ್ತೆ, ಆಟೋಮೆಟಿಕಲಿ ಅರೇಂಜ್ಮೆಂಟ್ ಯಾವ್ದಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸರಿಯಾದ ಲಕ್ಷ್ಯವನ್ನು ಇಡಬೇಕಾಗತ್ತೆ. ಸೊ ಈಗ ಗೊತ್ತಾಯ್ತು, ಇಲ್ಲಿ ಕೂಡ ನಾವು ಇದೇ ರೀತಿಯಾಗಿ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಒಂದೇ ಲೈನ್ ನಲ್ಲಿ ಇದನ್ನು ಕೂಡ ನಾವು ಸಾಲ್ವ್ ಮಾಡಬಹುದು.
ಸೊ ಒಂದೇ ಲೈನ್ ಅಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಇನ್ಪುಟ್ ಅನ್ನು ತೆಗೆದುಕೊಂಡು ಅಥವಾ ಇನ್ನೊಂದು ಇನ್ಪುಟ್ ಅನ್ನು ತೆಗೆದುಕೊಳ್ಳೋಣ, ಇದು ಬೇಡ, ಇಲ್ಲಿ ಕೊಟ್ಟಿರುವಂತಹ ಈ ಇನ್ಪುಟ್ ಅನ್ನು ತೆಗೆದುಕೊಂಡು ನಾವು ಪ್ರಶ್ನೆಯನ್ನು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ ಇವರು, ಸ್ಟೆಪ್ ಫೈವ್ ಕೊಟ್ಟಿದ್ದಾರೆ. ಸ್ಟೆಪ್ ಫೈವ್ ಕೊಟ್ಟಿದ್ದಾರೆ ಅಂತಂದ್ರೆ ಐದು ಹತ್ರ ಅರೇಂಜ್ ಆಗಿರಬೇಕು, ಮುಂದ್ಗಡೆ ಮೂರು, ಯಾಕಂದ್ರೆ ಫಸ್ಟ್ ಗೆ ಆಧಾರ ಇರ್ತಾರೆ, ಒಂದು ಎರಡು ಮೂರು, ಇಲ್ಲಿ ಒಂದು ಎರಡು ಮೂರು ಮಿನಿಮಮ್ ಅರೇಂಜ್ ಆಗಿರ್ತವೆ, ಇಲ್ಲಿ ಒಂದು ಎರಡು ಅರೇಂಜ್ಮೆಂಟ್, ಮುಂದ್ಗಡೆ ಮೂರು, ಹಿಂದ್ಗಡೆ ಎರಡು ಮಿನಿಮಮ್ ಅರೇಂಜ್ಮೆಂಟ್ ಆಗಿರ್ಬೇಕು, ಆ ರೀತಿ ಅರೇಂಜ್ಮೆಂಟ್ ಆಗಿದೆ ಅಂತ ನೋಡೋಣ. ಬಟ್ ಪ್ರಶ್ನೆ ಏನಿದೆ, ವಾಟ್ ವಿಲ್ ಬಿ ಥರ್ಡ್ ಸ್ಟೆಪ್ ಇಫ್ ದಿ ಗಿವನ್, ಇಫ್ ದಿ ಅಬೌವ್ ಗಿವನ್ ಇಸ್ ಫಿಫ್ತ್ ಸ್ಟೆಪ್ ಆಫ್ ಅನ್ ಇಂಪೋರ್ಟ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಿಫ್ತ್ ಸ್ಟೆಪ್ ಕೊಟ್ಟಿದ್ದಾರೆ. ಯಾವ ಸ್ಟೆಪ್ ಕೊಟ್ಟಿದ್ದಾರೆ? ಫಿಫ್ತ್ ಸ್ಟೆಪ್ ಕೊಟ್ಟಿದ್ದಾರೆ. ನಮ್ ಕೇಳ್ತಾ ಇರೋದೇನೋ, ಕೇಳ್ತಾ ಇರೋದೇನೋ, ಕೇಳ್ತಾ ಇರೋದು ಥರ್ಡ್ ಸ್ಟೆಪ್, ಹಿಂದ್ಗಡೆ ಇರುವಂತ ಸ್ಟೆಪ್. ಹಿಂದ್ಗಡೆ ಇರುವಂತ ಸ್ಟೆಪ್ ಯಾವ್ದನ್ನೇ ಕೇಳಿದ್ರು, ಹಿಂದ್ಗಡೆ ಇರುವಂತ ಸ್ಟೆಪ್ ಯಾವ್ದನ್ನೇ ತೆಗೆದ್ರು, ಪ್ರೀವಿಯಸ್ ಸ್ಟೆಪ್ ಯಾವ್ದನ್ನೇ ಕೇಳಿದ್ರು, ಅದು ನಮ್ಗೆ ಆನ್ಸರ್ ಏನು ಅಂತಂದ್ರೆ ಬರೀ 0.5 ಸೆಕೆಂಡ್ ಆನ್ಸರ್. ಯಾವುದು ಕೆನಾಟ್ ಬಿ ಡಿಟರ್ಮಿನ್ಡ್, ಕೆನಾಟ್ ಬಿ ಡಿಟರ್ಮಿನ್ಡ್, ಇದನ್ನ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದ ಪ್ರಶ್ನೆಗಳಿಗೆ ನಾವು ಏನು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ನೇರವಾಗಿ ಕೆನಾಟ್ ಬಿ ಡಿಟರ್ಮಿನ್ಡ್ ಅಂತ ತೆಗೆದುಕೊಳ್ತೀವಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನಮ್ಮ ಎದುರಿಗೆ. ಸೊ ಈ ಪ್ರಶ್ನೆ ಏನು ಅಂತ ನೋಡೋಣ. ಸೊ ಈ ಪ್ರಶ್ನೆಯನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನಮ್ಗೆ ಈಗಾಗಲೇ ಔಟ್ಪುಟ್ ಏನಿರ್ಬೇಕು ಮತ್ತೆ ಯಾವ ರೀತಿ ಅರೇಂಜ್ಮೆಂಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನೇನ್ ಮಾಡ್ಬೇಕು, ಫಸ್ಟ್ ಗೆ ಮೊದಲನೇ ಸ್ಟೆಪ್ ಅಲ್ಲಿ ಏನಾಗ್ಬೇಕು, ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಲೆಫ್ಟ್ ಗೆ ಬರಬೇಕು. ಆಮೇಲೆ ಎರಡನೇ ಸ್ಟೆಪ್ ನಲ್ಲಿ ಏನಾಗ್ಬೇಕು, ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ರೈಟ್ ಗೆ ಬರಬೇಕು. ಆಮೇಲೆ ಸೆಕೆಂಡ್ ಸ್ಮಾಲೆಸ್ಟ್ ಲೆಫ್ಟ್ ಗೆ ಬರಬೇಕು, ಆಮೇಲೆ ಸೆಕೆಂಡ್ ಹೈಯೆಸ್ಟ್ ಅಥವಾ ಲಾರ್ಜೆಸ್ಟ್ ರೈಟ್ ಗೆ ಬರಬೇಕು. ಸೊ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ನೋಡಿ ಇಲ್ಲಿ ಗೆಳೆಯರೆ ಅಂತಂದ್ರೆ 25 ಅಂತ ಹೇಳ್ತಾರೆ. ಸೊ ಇದೇನಾಗ್ಬೇಕು, ಒಂದು ಲೆಫ್ಟ್ ನಲ್ಲಿ ಅರೇಂಜ್ ಆಗ್ಬೇಕು. ಆಮೇಲೆ ಯಾವ್ದು ಅರೇಂಜ್ಮೆಂಟ್ ಆಗ್ಬೇಕು, ಸೊ ಈ ರೀತಿಯಾಗಿ ಅರೇಂಜ್ಮೆಂಟ್ ಆಗ್ಬೇಕಾದ್ರೆ ನಾನು ಮಾಡ್ತೀನಿ, ಇಲ್ಲಿ ಆಟೋಮೆಟಿಕಲಿ ಅರೇಂಜ್ಮೆಂಟ್ ಆಗುವಂತ ಚಾನ್ಸ್ ಇದೆ, ಯಾಕಂತಾರೆ ಪುಷ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲೇನು ನೋಡ್ಬೇಕು ನಾನು, ಈ ಕಡೆ ಯಾವ್ದಾದ್ರು ಉಳ್ಕೊಂಡಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಲೆಫ್ಟ್ ಸೈಡ್ ನೋಡ್ಬೇಕಾದ್ರೆ ಲೆಫ್ಟ್ ಸೈಡ್ ನಲ್ಲಿ ಯಾವ್ದಾದ್ರು ಅರೇಂಜ್ಮೆಂಟ್ ಆಗೋದಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಯಾವುದು ಅರೇಂಜ್ ಆಗದೇ ಇರುವಂತಹದ್ದಿದ್ರೆ, ಅಲ್ಲಿ ಯಾವುದೇ ಅರೇಂಜ್ ಆಗುವಂತ ಯಾವುದೇ ಎಲಿಮೆಂಟ್ ಇಲ್ಲದಿದ್ರೆ ಅವಾಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ರೈಟ್ ಸೈಡ್ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ರೈಟ್ ಸೈಡ್ ಗೆ ನೋಡ್ಬೇಕು. ರೈಟ್ ಸೈಡ್ ಯಾವ್ದಾದ್ರು ಅರೇಂಜ್ಮೆಂಟ್ ಆಗುವುದು ಉಳಿದಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಆಗುವುದು ಯಾವುದು ಎಲಿಮೆಂಟ್ ಇರಲಿಲ್ಲ ಅಂತಂದ್ರೆ ಅದು ಅದೇ ಸ್ಟೆಪ್ ನಲ್ಲಿ ಅರೇಂಜ್ಮೆಂಟ್ ಆಗುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗೇನ್ ಮಾಡ್ಬೇಕು ನಾನು, ರೈಟ್ ಸೈಡ್ ಗೆ ಯಾವ್ದನ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಸೆಕೆಂಡ್ ಆರ್. ಆಮೇಲೆ ಯಾವ್ದು ಅರೇಂಜ್ಮೆಂಟ್ ಆಗ್ಬೇಕು, 25ಕ್ಕಿಂತ ಚಿಕ್ಕ ಸಂಖ್ಯೆ, ಸಾರಿ ದೊಡ್ಡ ಸಂಖ್ಯೆ, 25ಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು, 39. ಸೊ ಇದೇನಾಗುತ್ತೆ, ಇದು ಹಿಂದ್ಗಡೆ ಅರೇಂಜ್ಮೆಂಟ್ ಆಗೋದ್ರಿಂದ ಇದು ಮೂರನೇ ಸ್ಟೆಪ್ ಗೆ ಲೆಫ್ಟ್ ಗೆ ಹೋಗುತ್ತೆ. ಆಮೇಲೆ 142ಕ್ಕಿಂತ ಚಿಕ್ಕದಿರುವ ಸಂಖ್ಯೆ ಯಾವುದು, 115. ಸೊ ರೈಟ್ ಸೈಡ್ ಏನು 74 ಆಗೋದಿದೆ. ಸೊ ಹಾಗಾಗಿ ಇದು ನಾಲ್ಕನೇ ಸ್ಟೆಪ್ ಗೆ 4R ಆಗಿರುತ್ತೆ. 39ಗಿಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 49 ಅಂತ ಹೇಳ್ತೀರಿ ನೀವು. ಸೊ ಇದೇನಾಗ್ಬೇಕು, ಇದ್ರ ಹಿಂದ್ಗಡೆ ಅರೇಂಜ್ಮೆಂಟ್ ಆಗೋದ್ರಿಂದ ಇದು ಫಿಫ್ತ್ ಸ್ಟೆಪ್ ಗೆ ಹೋಗುತ್ತೆ. ಸೊ ಫಿಫ್ತ್ ಯಾವುದು, ಲೆಫ್ಟ್ ಸೈಡ್ ಗೆ. ಆಮೇಲೆ ನಾನೇನ್ ಮಾಡ್ತೀನಿ, 115ಗಿಂತ ಕಡಿಮೆ ಇರುವಂತದ್ದು ಯಾವುದು, 101. ಇದ್ರ ಹಿಂದ್ಗಡೆ ಇಲ್ಲ, ಬಟ್ ನಾವ್ ಇದನ್ನ ಅರೇಂಜ್ ಅಲ್ಲಿ ಮಾಡ್ತಾ ಇದೀವಿ, ರೈಟ್ ಸೈಡ್ ಗೆ ಮಾಡ್ತಾ ಇದೀವಿ. ಸೊ ಈ ಕಡೆ ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ಇದೇನಾಗುತ್ತೆ, 6 6 6. ಕನ್ನಡದಲ್ಲಿ 6 6 ಅಂದ್ಬಿಟ್ರೆ ಎರಡು ಸೇಮ್ ಆಗಿಬಿಡುತ್ತೆ, ಹಾಗಾಗಿ 6R ಅಂತ ಅನ್ನೋಣ. ಸೊ 6R ನಲ್ಲಿ ಬಂತು. ಆಮೇಲೆ ಯಾವುದು, 49ಗಿಂತ ದೊಡ್ಡ ಸಂಖ್ಯೆ. 49ಗಿಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 66 ಆಗಿರುತ್ತೆ. ಸೊ ಏನಾಗುತ್ತೆ, ಇದು 7th ಸ್ಟೆಪ್. 7th ಯಾವುದು, ಲೆಫ್ಟ್ ಸೈಡ್ ಗೆ. ಆಮೇಲೆ 101ಗಿಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 85. 85 ಹಿಂದ್ಗಡೆ ಏನೋ 73 74 ಅರೇಂಜ್ಮೆಂಟ್ ಆಗ್ಬೇಕಾಗಿದೆ. ಸೊ ಇದೇನಾಗುತ್ತೆ, 8ನೇ ಸ್ಟೆಪ್ ಗೆ ಹೋಗುತ್ತೆ. 8ನೇ ಸ್ಟೆಪ್ ರೈಟ್ ಸೈಡ್ ಗೆ. ಆಮೇಲೆ ಯಾವ್ದು ಅರೇಂಜ್ಮೆಂಟ್ ಆಗ್ಬೇಕು ಅಂತಂದ್ರೆ 73 ಅರೇಂಜ್ಮೆಂಟ್ ಆಗ್ಬೇಕು. 73 ಹಿಂದ್ಗಡೆ ಯಾವುದು ಅರೇಂಜ್ಮೆಂಟ್ ಆಗುವುದು ಉಳಿದಿಲ್ಲ ನೋಡಿ. ಇಲ್ಲಿ ಈಗ ಲೆಫ್ಟ್ ಅನ್ನ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ, ರೈಟ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಲೆಫ್ಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ, ಲೆಫ್ಟ್ ಅಲ್ಲಿ ಯಾವುದು ಉಳಿದಿಲ್ಲ. ಸೊ ಹಾಗಾಗಿ ಇದು ಆಟೋಮೆಟಿಕಲಿ ಅರೇಂಜ್ಮೆಂಟ್ ಆಗುತ್ತೆ. ಏನು 8L1 ಅಂತ ಬರ್ಕೋತೀನಿ. ಆಮೇಲೆ ಇದು ಅರೇಂಜ್ಮೆಂಟ್ ಆಯ್ತು. ಈಗ ಯಾವ್ದು ಅರೇಂಜ್ಮೆಂಟ್ ಆಗ್ಬೇಕು, ರೈಟ್ ಸೈಡ್ ಆಗ್ಬೇಕು. ರೈಟ್ ಸೈಡ್ ಯಾವುದು ಉಳಿದಿಲ್ಲ. ಸೊ ಇದು ಕೂಡ 8ನೇ ಸ್ಟೆಪ್ ನಲ್ಲಿ ಅರೇಂಜ್ ಆಗ್ಬಿಡುತ್ತೆ, 8R1. ಹಾಗಾಗಿ 8 ಸ್ಟೆಪ್ ಗಳು ಬೇಕಾಗುತ್ತವೆ. ಇದರ ಸರಿಯಾದ ಉತ್ತರ ಯಾವುದು, 8. ಟೋಟಲಿ 8 ಸ್ಟೆಪ್ ಗಳು ಇದಕ್ಕೆ ಬೇಕಾಗುತ್ತವೆ. ಆಮೇಲೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಇಲ್ಲಿ ನಿಮ್ಮ ಎದುರುಗಡೆ ಇದೆ, 21ನೇ ಪ್ರಶ್ನೆ. ಏನ್ ಹೇಳ್ತಾ ಇದೆ ಪ್ರಶ್ನೆ, ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ. ವಿಚ್ ಆರ್ ದಿ ಫಾಲೋಯಿಂಗ್ ವಿಲ್ ಬಿ ಥರ್ಡ್ ಸ್ಟೆಪ್ ಫಾರ್ ದ ಗಿವನ್ ಇನ್ಪುಟ್. ಥರ್ಡ್ ಸ್ಟೆಪ್ ಯಾವ್ದಿರುತ್ತೆ ಅಂತ ಕೇಳ್ತಾ ಇದ್ರೆ, ಸೊ ಥರ್ಡ್ ಸ್ಟೆಪ್ ಆಗ್ಬೇಕಾಗಿದ್ರೆ ಏನಾಗ್ಬೇಕು,
ಮೊದಲನೇ ಮೂರು ಚಿಕ್ಕ ಸಂಖ್ಯೆಗಳಾಗಬೇಕು. ಸೊ ನಾನು ನೋಡ್ತೀನಿ ಏನಾಗುತ್ತೆ, ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಇದರಲ್ಲಿ 16. ಸೊ ಇದು ಒಂದು ಲೆಫ್ಟ್ಗೆ ಆಗಬೇಕು. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಹಿಂದ್ಗಡೆ ಹೋಗ್ಬೇಕು, 146 ಹಿಂದ್ಗಡೆ ಅಂದರೆ ರೈಟ್ ಸೈಡ್ಗೆ. ಸೊ 2 6. ಸೊ ಯಾವುದು ಸ್ಟೆಪ್ ಕೇಳ್ತಾರೆ, ಥರ್ಡ್ ಸ್ಟೆಪ್ ಕೇಳ್ತಾ ಇದ್ದಾರೆ. ಸೊ ಥರ್ಡ್ ಸ್ಟೆಪ್ ಕೇಳಿದ್ಮೇಲೆ ನಮ್ಗೇನಾಗಬೇಕು, 16ಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು, 16ಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿ ಇರೋದು 28. ಸೊ ಇದು ಮೂರನೇ ಸ್ಟೆಪ್ನಲ್ಲಿ ಲೆಫ್ಟಿಗೆ ಬಂದಿರುತ್ತೆ. ಸೊ ಉಳಿದದೆಲ್ಲ ಹಾಗೆ ಉಳ್ಕೋಬೇಕು, ಉಳಿದಿದ್ದೆಲ್ಲ ಹಾಗೆ ಹೇಳ್ಕೋಬೇಕು. ನಾವು ನಾಲ್ಕನೇ ಸ್ಟೆಪ್ ಆಗುತ್ತೋ ಇಲ್ವೋ ಅಂತ ನೋಡಿಕೊಂಡು ಮುಂದೆ ಹೋಗೋಣ. ಒಂದು ಸ್ಟೆಪ್ ಎಕ್ಸ್ಟ್ರಾ ನಾವು ನೋಡ್ಕೋಬೇಕಾಗತ್ತೆ. ಸೊ ಥರ್ಡ್ ಎಲ್ಲ ಆದಮೇಲೆ ಯಾವುದನ್ನ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ, ಅದು ಆಟೋಮೆಟಿಕಲ್ ಅರೇಂಜ್ಮೆಂಟ್ ಆಗಿರುತ್ತೋ ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ 132 ಬರಬೇಕು, 146ಕ್ಕಿಂತ ಕಡಿಮೆ ಇರೋದು 132 ಬರಬೇಕು. ಇದು ಫೋರ್ತ್ ಸ್ಟೆಪ್ ಆಗಿರುತ್ತೆ. ಸೊ ಅದು ಅರೇಂಜ್ಮೆಂಟ್ ಆಗೋದಿಲ್ಲ, ಹೇಗಿದೆಯೋ ಹಾಗೆ. ಸೊ ಏನಾಗಬೇಕು, 16 ಬರಬೇಕು ಮೊದಲಿಗೆ, ಆಮೇಲೆ 28 ಬರಬೇಕು, ಉಳಿದೆಲ್ಲ ಸೇಮ್ ಇರಬೇಕು. ಆಮೇಲೆ ಹಿಂದ್ಗಡೆ 146 ಇರಬೇಕು. ಸೊ ಇದನ್ನ ನಾವು ತೆಗೆದು ಹಾಕ್ಬಿಡ್ತೀವಿ, 146 ಬಂದಿಲ್ಲ ಇಲ್ಲಿ. ಸೊ ಇಲ್ಲಿ ಮೂರಲ್ಲಿ ಬಂದಿದೆ, ಇವುಗಳಲ್ಲಿ ಇವು ಮೂರು ಸಂಖ್ಯೆಗಳು ಸೇಮ್ ಇದಾವೆ ಅಲ್ಲಿ ನೋಡೋಣ, ಮೂರು ಸಂಖ್ಯೆಗಳು ಸೇಮ್ ಇದಾವೆ ಎಲ್ಲ ಕಡೆಗೂ. ಆಮೇಲೆ ಕೊನೆಯಲ್ಲಿ 146 ಇದೆ, ಇಲ್ಲಿ 132 ಬಂದಿದೆ. ಸೊ ಇದು ಹೋಗಿ ಬರೋದಿಲ್ಲ, 146 ಈಗ ಉಳ್ಕೊಂಡಿರೋದು. ಎರಡು ಆಪ್ಷನ್, ಎರಡು ಆಪ್ಷನ್ ಅಲ್ಲಿ ಯಾವ್ದು ಸರಿ ಅಂತ ನೋಡೋಣ. ಇಲ್ಲಿ ಬಹುಶಃ ಮಧ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ನೋಡಿ ಇಲ್ಲಿ 45 78 97 ಇದೆ, ಇಲ್ಲಿ 45 97 78 ಈ ರೀತಿಯಾಗಿ ಕಾಲ್ ಮಾಡ್ಬೇಕು. ಸೊ 45 ಆದ್ಮೇಲೆ ಯಾವ್ದು ಬರ್ಬೇಕು ನಮಗೆ, 78 ಬರ್ಬೇಕು, ಆಮೇಲೆ 97 ಬರ್ಬೇಕು. ಉಳಿದ ಯಾವುದೋ ರೇಂಜ್ ಆಗಿರ್ಬಾರ್ದು. ಆಮೇಲೆ 132 ಬರ್ಬೇಕು, 54 ಬರ್ಬೇಕು, 99 ಬರ್ಬೇಕು, 112 ಬರ್ಬೇಕು. ಸೊ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು, ಮೂರನೇದ್ದು ಇಲ್ಲಿ ಸರಿಯಾದ ಉತ್ತರ. ಸೊ ಸುಲಭವಾಗಿರುವಂತ ಪ್ರಶ್ನೆಗಳಿದಾವೆ ಗೆಳೆಯರೆ. ಸೊ ಇನ್ನು ಮುಂದೆ ಮತ್ತೊಂದು ಎರಡು ಮೂರು ಪ್ರಶ್ನೆಗಳು ಬರ್ತಾ ಇದಾವೆ ನಿಮ್ ಮುಂದೆ. ಸೊ ಈ ಪ್ರಶ್ನೆಯನ್ನು ನೋಡೋಣ. ಸೊ ಸ್ಟೆಪ್ ನಂಬರ್, ಸೊ ಇಲ್ಲೇನು 22ನೇ ಪ್ರಶ್ನೆ ಸ್ಟೆಪ್ ನಂಬರ್ 2 ಕೊಟ್ಟಿದ್ದಾರೆ. ಇದೇನು ಕೊಟ್ಟಿದ್ದಾರೆ, ಸ್ಟೆಪ್ ನಂಬರ್ 2 ಕೊಟ್ಟಿದ್ದಾರೆ. ಸೊ ಒಂದಿದು ಮಿನಿಮಮ್ ಅರೇಂಜ್ಮೆಂಟ್ ಆಗಿರಬೇಕು, ಮಿನಿಮಮ್. ಸೊ ಉಳಿದ ಅರೇಂಜ್ಮೆಂಟ್ ಆಗಿದೆ ನೋಡೋಣ, ಉಳಿದ ಯಾವ್ದು ಅರೇಂಜ್ಮೆಂಟ್ ಆಗಿಲ್ಲ. ಸೊ ಇವೆರಡು ಈಗಾಗಲೇ ಅರೇಂಜ್ಮೆಂಟ್ ಆಗಿದಾವೆ. ಇದು 1 ಲೆಫ್ಟ್ ಅರೇಂಜ್ಮೆಂಟ್ ಆಗಿರುತ್ತೆ, ಇದು 2 R ಅರೇಂಜ್ಮೆಂಟ್ ಆಗಿರುತ್ತೆ. ಇದು ಸೆಕೆಂಡ್ ಸ್ಟೆಪ್ ಫಾರ್ ಅನ್ ಇನ್ಪುಟ್ ಈಸ್ ಆಸ್ ಗಿವನ್ ಬಿಲೋ, ವಾಟ್ ವಿಲ್ ದಿ ಫಿಫ್ತ್ ಸ್ಟೆಪ್ ಅಂತ ಕೇಳ್ತಾ ಇದಾರೆ. ಈಗ ಏನು ಅರೇಂಜ್ಮೆಂಟ್ ಆಗಬೇಕು, 3 4 5 ಅರೇಂಜ್ಮೆಂಟ್ ಆಗಬೇಕು. ಸೊ 3 4 5 ಅರೇಂಜ್ಮೆಂಟ್ ಮಾಡ್ಬಿಡೋಣ ನಾವು. ಸೊ ಏನು ಬರ್ಬೇಕು ಇಲ್ಲಿ ನೋಡಿ, 22ಗಿಂತ ಚಿಕ್ಕದಿರುವ ಸಂಖ್ಯೆ ಯಾವ್ದು ಬರ್ಬೇಕು, ಮೂರನೇ ಸ್ಟೆಪ್ನಲ್ಲಿ 3L ಆಗಬೇಕು. ಆಮೇಲೆ ನಾಲ್ಕನೇ ಸ್ಟೆಪ್ನಲ್ಲಿ ಏನಾಗಬೇಕು, 185ಗಿಂತ ಚಿಕ್ಕದಿರುವ ಸಂಖ್ಯೆ ಯಾವುದು, 132. ಸೊ ಇದು 4R. ಆಮೇಲೆ ಯಾವ್ದು ಅರೇಂಜ್ಮೆಂಟ್, 32ಗಿಂತ ದೊಡ್ಡದಿರುವ ಸಂಖ್ಯೆ, ಈಗಾಗಲೇ ಇದ್ರ ಹಿಂದ್ಗಡೆ ಅರೇಂಜ್ಮೆಂಟ್ ಆಗಿರೋದ್ರಿಂದ ಇದು ಏನಾಗುತ್ತೆ, ಫೋರ್ತ್ ಸ್ಟೆಪ್ನಲ್ಲೇ ಲೆಫ್ಟಿಗೆ ಹೋಗುತ್ತೆ, ಫೋರ್ತ್ ಸ್ಟೆಪ್ನಲ್ಲೇ ಲೆಫ್ಟಿಗೆ ಹೋಗುತ್ತೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಸ್ಟೆಪ್ ಬರೋದಿಲ್ಲ, ಇದು ಫೋರ್ತ್ ಸ್ಟೆಪ್ನಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಈಗೇನು ಮಾಡ್ಬೇಕು ನಾನು, 132ಗಿಂತ ಚಿಕ್ಕದಿರುವ ಸಂಖ್ಯೆಯನ್ನು ನೋಡ್ಬೇಕು. ಸೊ ಇದು ಕೂಡ ಅರೇಂಜ್ಮೆಂಟ್ ಆಗಿದೆ. ಸೊ ಇದು ಕೂಡ ಏನಾಗುತ್ತೆ, ಫೋರ್ತ್ ಸ್ಟೆಪ್ನಲ್ಲಿ ಆಗ್ಬಿಡುತ್ತೆ, ಫೋರ್ತ್ R1 ಆಗಿರುತ್ತೆ ನೆನಪಿನಲ್ಲಿ ಇಡಿ. ಇದ್ರ ಹಿಂದ್ಗಡೆ ಇದು ಈಗಾಗಲೇ ಅರೇಂಜ್ಮೆಂಟ್ ಆಗಿದೆ. ಆಮೇಲೆ ಯಾವ್ದಾಗಬೇಕು, ಫಿಫ್ತ್ ಸ್ಟೆಪ್ಗೆ ಹೋಗ್ಬೇಕು ನಾವು. ಫಿಫ್ತ್ ಸ್ಟೆಪ್ಗೆ ಹೋಗ್ಬೇಕಾದ್ರೆ ಇದು 69. ಸೊ 69 ಹಿಂದ್ಗಡೆ ಅಂದರೆ ಲೆಫ್ಟ್ ಸೈಡ್ಗೆ ಅರೇಂಜ್ಮೆಂಟ್ ಆಗೋದಿದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ, ಯಾವುದು 5L ಸ್ಟೆಪ್ ಬರುತ್ತೆ. ಆಮೇಲೆ ಯಾವ್ದು ಅರೇಂಜ್ಮೆಂಟ್ ಆಗಬೇಕು ಅಂತಾರೆ, 88 88 ನೋಡಿ, ಇದರ ಹಿಂದ್ಗಡೆ ಎಲ್ಲ ಅರೇಂಜ್ಮೆಂಟ್ ಆಗಿದಾವೆ, ಇದರ ರೈಟ್ ಸೈಡ್ಗೆ ಎಲ್ಲ ಅರೇಂಜ್ಮೆಂಟ್ ಆಗಿದಾವೆ. ಸೊ ಇದು ಕೂಡ 5 ಸ್ಟೆಪ್ನಲ್ಲಿ ಆಗುತ್ತೆ. ಸೊ ಇದನ್ನ ನೋಡಿದ್ರೆ ನಮ್ಗೇನು ಗೊತ್ತಾಗಬೇಕು ಅಂದ್ರೆ, ಎಲ್ಲವೂ ಕೂಡ ಅರೇಂಜ್ಮೆಂಟ್ ಆಗಿರ್ಬೇಕು, ಎಲ್ಲವೂ ಕೂಡ ಅರೇಂಜ್ಮೆಂಟ್ ಆಗಿರುವಂತ ಸಂಖ್ಯೆಯನ್ನ ಆಪ್ಷನ್ ನೋಡೋಣ. 22 ನಾನು ನೋಡಿದ್ರೆ ಥರ್ಡ್ ಅನ್ಸ್ತಾ ಇದೆ, 22 32 49 69 ಇದು ಕೂಡ ಇಲ್ಲ. ಸೊ ಇಲ್ಲಿ 22 32 49 88 ಬಂದಿದೆ, ಬರೋದಿಲ್ಲ. 22 32 69 ಬಂದಿದೆ, 22 32 49 ಆದ್ಮೇಲೆ 88 ಬಂದಿದೆ. ಸೊ ಇದರಲ್ಲಿ ಇದರ ಉತ್ತರ ಯಾವುದು ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು, ನನ್ನ ಅವಧಿ ಇದೆ, ಯಾಕಂದ್ರೆ 5ನೇ ಸ್ಟೆಪ್ನಲ್ಲಿ ಎಲ್ಲವೂ ಕೂಡ ಅರೇಂಜ್ಮೆಂಟ್ ಆಗಿರುತ್ತೆ. ಓಕೆ, ಸೊ 23ನೇ ಪ್ರಶ್ನೆ ಅಂತ ಹೋಗೋಣ ನಾವು. ವಾಟ್ ವಿಲ್ ದಿ ಸ್ಟೆಪ್ 2 ಫಾರ್ ದ ಗಿವನ್ ಇನ್ಪುಟ್. ಸ್ಟೆಪ್ 2 ಅಂತಂದ್ರೆ ಕೊನೆಯಲ್ಲಿ ಒಂದು, ಮೊದಲಲ್ಲಿ ಒಂದು, ಮಿನಿಮಮ್ ಅರೇಂಜ್ಮೆಂಟ್ ಆಗಿರ್ಬೇಕು. ಸೊ ಏನಾಗಬೇಕು ಇಲ್ಲಿ, 24 ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ, 17 ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ. ಸೊ 1L. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು, 2 ಅಂಕಿನವಿದಾವೆ. ಸೊ ಹಾಗಾಗಿ 92 ಇಸ್ ದಿ ಸೆಕೆಂಡ್ ಆರ್. ಆಮೇಲೆ ನಾನು ನೋಡ್ಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಅರೇಂಜ್ಮೆಂಟ್ ಆಗಿರುತ್ತೆ ಅಂತ, ಇದಕ್ಕಿಂತ ದೊಡ್ಡ ಸಂಖ್ಯೆ, ಸಾರಿ 17ಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲ ಅರೇಂಜ್ಮೆಂಟ್ ಆಗಿರೋದಿಲ್ಲ. ಸೊ ಉಳಿದೆಲ್ಲ ಹಂಗೆ ಸೇಮ್ ಉಳ್ಕೊಳ್ಳುತ್ತೆ. ಸೊ ಫಸ್ಟಿಗೆ 17 ಬರ್ಬೇಕು, ಕೊನೆಯಲ್ಲಿ ಯಾವ್ದು ಬರ್ಬೇಕು, 92 ಬರ್ಬೇಕು. 17 92 17 92 ಮೂರು ಆಪ್ಷನ್ ಅಲ್ಲಿದೆ, ಈ ಆಪ್ಷನ್ ನಡೆಯೋದಿಲ್ಲ. ಈಗ ಉಳಿದೆಲ್ಲ ಸೇಮ್ ಅರೇಂಜ್ಮೆಂಟ್ ಆಗಿರ್ಬೇಕು. ಸೊ 17 ಆದ್ಮೇಲೆ ಯಾವ್ದು ಬರ್ಬೇಕು ಅಂತ ಕೇಳಿದ್ರೆ ಈ 2ನೇ ಸ್ಟೆಪ್ ಕೇಳ್ತಾರೆ. ಸೊ 47 ಬರ್ಬೇಕು, ಇಲ್ಲಿ 47 ಬಂದಿಲ್ಲ. ಸೊ ಇದು ನಡೆಯೋದಿಲ್ಲ, ಇಲ್ಲಿ 47 ಬಂದಿದೆ. ಸೊ ಇದು ನಡೆಯುತ್ತೆ, ಇಲ್ಲಿ 47 ಇದೆ.
ಆಮೇಲೆ 62 ಬರಬೇಕು, ಆಮೇಲೆ 86 ಬರಬೇಕು, ಆಮೇಲೆ 42 ಬರಬೇಕು, ಇಲ್ಲಿ 24 ಬರ್ತಿದೆ. ಸೊ ಈ ಆಪ್ಷನ್ ಬರೋದಿಲ್ಲ. ಸೊ ಇದು ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡೋಣ. 24-17 ಸರಿ ಆಗಿದೆ. ಸೊ ಇದರ ಉತ್ತರ ಇದು ಸೆಕೆಂಡ್ ಒನ್. ಸೊ ಇದು ಇದರ ಸರಿಯಾದ ಉತ್ತರ. ಸೊ ಇನ್ಪುಟ್ ವಾಟ್ ಇದು ಕೊಟ್ಟಿದ್ದಾರೆ, ವಾಟ್ ವಿಲ್ ಬಿ ದ ಲಾಸ್ಟ್ ಸ್ಟೆಪ್ ಫಾರ್ ದ ಗಿವನ್ ಇನ್ಪುಟ್. ಇಲ್ಲಿ ಈ ರೀತಿಯಾದ ಪ್ರಶ್ನೆಗಳಿಗೆ ನಾನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಇಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇಂಟೆಲಿಜೆನ್ಸ್ ಅನ್ನ ತೋರಿಸಬೇಕಾಗತ್ತೆ. ಏನ್ ಕೇಳ್ತಾ ಇದ್ರೆ ಎಷ್ಟನೇ ಸ್ಟೆಪ್ ಅಂತ ಕೇಳ್ತಿಲ್ಲ, ಎಷ್ಟನೇ ಸ್ಟೆಪ್ ಅಂತ ಕೇಳ್ತಿಲ್ಲ, ವಿಚ್ ಸ್ಟೆಪ್ ಅಂತ ಕೇಳ್ತಿಲ್ಲ. ಇಲ್ಲಿ ಏನ್ ಕೇಳ್ತಿದಾರೆ ಅಂದ್ರೆ ಅರೇಂಜ್ಮೆಂಟ್ ಕೇಳ್ತಾರೆ. ಅರೇಂಜ್ಮೆಂಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಏನಾಗಿರ್ಬೇಕು ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ. ಏನಾಗಿರ್ಬೇಕು? ಅಸೆಂಡಿಂಗ್ ಆರ್ಡರ್ ನಲ್ಲಿ ಇರ್ಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೆ. ಇಲ್ಲಿ ಏನು ನೋಡಕ್ ಹೋಗ್ಬಿಡಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆವರೆಗೆ ಅಸೆಂಡಿಂಗ್ ಆರ್ಡರ್ ನಲ್ಲಿ ಯಾವ್ದಾಗಿರುತ್ತೋ ಅದೇ ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ನಾವು ಇಲ್ಲಿ ಏನೂ ಅರೇಂಜ್ಮೆಂಟ್ ಮಾಡುದಿಲ್ಲ. ಇಲ್ಲಿ 1-6, ಇಲ್ಲ 1-left, 2-right, ಇದನ್ನೆಲ್ಲ ಮಾಡುದಿಲ್ಲ. ನಾನು ಡೈರೆಕ್ಟ್ ಆಗಿ ಉತ್ತರವನ್ನು ನೋಡ್ತೀನಿ. ಇಲ್ಲಿ ಏನ್ ನೋಡ್ತೀನಿ, 32 ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ. 32, 49, 63, 71, 93 ಆಗಿಲ್ಲ. ಸೊ ಯಾಕಂದ್ರೆ 89 ಬಂದು ಬರಬೇಕಾಗಿತ್ತು. ಸೊ ಇದು ಹೋಯ್ತು, ದಿಸ್ ಇಸ್ ಗೋನ್. ಆಮೇಲೆ 32, 49, 71 ಇಲ್ಲ, 63 ಬಂದಿಲ್ಲ, ಸರಿ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಗೋನ್. ಆಮೇಲೆ 32, 49, 63, 71, 89, 93, 122, 138. ಸೊ ಇದು ಸರಿಯಾದ ಉತ್ತರ. ಸೊ ಇಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಕೊನೆ ಸ್ಟೆಪ್ ಕೇಳ್ತದೆ ಔಟ್ಪುಟ್ ಏನ್ ಇರ್ಬೇಕು ಅಂತ ಕೇಳ. ಔಟ್ಪುಟ್ ಏನ್ ಇರ್ಬೇಕು? ಅಸೆಂಡಿಂಗ್ ಆರ್ಡರ್ ನಲ್ಲಿ ಇರ್ಬೇಕು. ಸೊ ನಾವು ಏನು ತಲೆ ಕೆಡಿಸ್ಕೊಳಂಗಿಲ್ಲ, ನೇರವಾಗಿ ಇದನ್ನ ಉತ್ತರವನ್ನ ಕೊಟ್ಬಿಡ್ತೇವೆ. ಸೊ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋಣ. ಸೊ 25ನೇ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ. ಇನ್ಪುಟ್ ವಾಟ್ ವಿಲ್ ಬಿ ದಿ ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಂದ್ರೆ ಏನಾಗ್ಬೇಕ್ರಿ? 1, 2, 3 ಆಗ್ಬೇಕು. ಸೊ ಇಲ್ಲಿ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? 1L. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ 2R. ಆಮೇಲೆ 21ಗಿಂತ ದೊಡ್ಡ ಸಂಖ್ಯೆ ಯಾವುದು? 39 ಅನ್ಸುತ್ತೆ, 39. 3L. ಮೂರನೇ ಸ್ಟೆಪ್ ಕೇಳ್ತಾ ಇದ್ರೆ ನಾಲ್ಕನೇ ಸ್ಟೆಪ್ ನಲ್ಲಿ ಏನು ಆಟೋಮೆಟಿಕ್ ಅರೇಂಜ್ಮೆಂಟ್ ಆಗುತ್ತಾ? ಇಲ್ಲ. ಸೊ ಥರ್ಡ್ ಸ್ಟೆಪ್ ಗೊತ್ತಾಯ್ತು. ಸೊ 21 ಬರ್ಬೇಕು, 39 ಬರ್ಬೇಕು, 21 ಬರ್ಬೇಕು, 39 ಬರ್ಬೇಕು, 21 ಬರ್ಬೇಕು, 39 ಬರ್ಬೇಕು. ಸೊ ಇಲ್ಲಿ 32 ಬಂದಿದೆ. ಸೊ ಇದು ಬರೋದಿಲ್ಲ, ಇದು ಅಥವಾ ಇದು ಫಸ್ಟ್ ಆರ್ ಸೆಕೆಂಡ್. ಟಾಟಾ ಇನ್ಟಕ್ವೇಟ್ ಅಂತೂ ಅಲ್ವೇ ಅಲ್ಲ, ಈ ಮೂರಲ್ಲಿದೆ. ಸೊ ಉಳಿದದ್ದು ಕೊನೆಯಲ್ಲಿ ಏನ್ ಬರ್ಬೇಕು? ಕೊನೆಯಲ್ಲಿ 182 ಬರಬೇಕು. ಸೊ 182 ಬಂದಿದೆ, ಎರಡು ಕಡೆಗೆ 182 ಬಂದಿದೆ. ಮಧ್ಯದ ಸಂಖ್ಯೆಗಳನ್ನು ನೋಡೋಣ. ಸೊ 21, 39 ಆದ್ಮೇಲೆ 68, 93, 129, 46, 58 ಇದು ಸರಿಯಾದ ಉತ್ತರ. ಇಲ್ಲಿ ಏನ್ ತಪ್ಪಾಗಿತ್ತು? ಸುಮ್ಮನೆ ನೋಡೋಕೆ 39 ಬಂದಿದೆ, 68 ಬರ್ಬೇಕು, 129 ಬಂದಿದೆ, 93 ಬರ್ಬೇಕು, 68 ಆದ್ಮೇಲೆ 93 ಬರ್ಬೇಕಾಗಿತ್ತು, 129. ಸೊ ಇದು ಸರಿ ಇಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಇದು ಸರಿಯಾದ ಉತ್ತರ. ನನ್ನ ಅದು ಕೂಡ ಇಲ್ಲ, ಯಾಕಂದ್ರೆ ಇಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಾವು ಅನೇಕ ಪ್ರಶ್ನೆಗಳನ್ನ ಇನ್ಪುಟ್ ಔಟ್ಪುಟ್ ನಲ್ಲಿ ನೋಡಿದೀವಿ. ಇದಕ್ಕಿಂತ ಬೇರೆ ರೀತಿಯಾದಂತ ಇನ್ಪುಟ್ ಔಟ್ಪುಟ್ ಪ್ರಶ್ನೆಗಳನ್ನ ಕೂಡ ನೀವು ಸಾಲ್ವ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಆಗದೆ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಪ್ರಶ್ನೆ, ಯಾವ ರೀತಿಯಾದಂತ ಪ್ರಶ್ನೆ, ಅದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ನೀವು ಸೇರಿಕೊಂಡು ಆದಷ್ಟು ಎಲ್ಲವನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಇನ್ನೊಂದ್ಸಾರಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೆ ನಿಲ್ಲುವುದಿಲ್ಲ ಅನ್ನುವಂತ ದೃಢ ನಿರ್ಧಾರವನ್ನು ಇನ್ನೊಂದ್ಸಾರಿ ಮಾಡಿ ನಾವು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.